ಹಾಗಾಗಿ ಅದನ್ನು ನಿಲ್ಲಿಸ್ಬಿಟ್ಟೆ ಅಲ್ಲಿಂದ ಫಸ್ಟ್ ಜರ್ನಿ ಏನಂತಂದರೆ ನಾನು ಆ್ಯಕ್ಚುಲಿ ರಿಯಾಲಿಟಿ ಶೋಗೆ ಬರೋಕ್ಕೆ ಕಾರಣ ಏನು ಅಂದರೆ ಒಂದು ದಿನ ಕಾಲೇಜ್ ರಜಾ ಸಿಗತ್ತೆ ಅಂತ ಅದಕ್ಕೆ ನಮ್ಮಮ್ಮ ಬಲವಂತವಾಗಿ ತಳೆದ್ರು ಅನ್ನೋ ಹಾಗೆ ನಾನಲ್ಲಿ ಇದಕ್ಕೆ ಹೋಗ್ತೇನೆ ರಿಯಾಲಿಟಿ ಶೋಗೆ ಅದು ಹೆಂಗೋ ಅಲ್ಲಿ ಜಂಪ್ ಆಗಿ ಅಲ್ಲಿ ಗೆ ಗೆದ್ದು ಬಿಟ್ಟೆ ಹಾಗಾಗಿ ನನಗೆ ನನ್ನ ರಿಯಾಲಿಟಿ ಶೋಗೆ ಹಾಡಿದ್ದೇನೆ ನಾನು ಇನ್ನೂ ಮರೆಯೋಕ್ಕಾಗಲ್ಲ ಅದೇ ಒಂದು ಜಸ್ಟ್ ಬಿ ಜಿ ಎಮ್ ಶುರುವಾದರೆ ಮೈ ಇವಾಗಲೂ ಮುಂಗಾರು ಮಳೆ ಟೈಟಲ್ ಸಾಂಗು ಅದು ನನಗೆ ಜೀವನನೇ ಕೊಡ್ತು ಅಂತ ಹೇಳ್ಬೋದು ಅದು ಮರೆಯೋಕ್ಕಾಗಲ್ಲ ಆ ಸಾಂಗ್ ಅಂತೂ ಸೊ ಹಾಗಾಗಿ ನನ್ನದೊಂದು ಸ್ಪೆಷಲ್ ಜರ್ನಿ ಅಲ್ಲಿಂದ ಶುರುವಾಗಿದ್ದು ಅದಕ್ಕಿಂತ ಮುಂಚೆ ಏನಂತಂದರೆ ನಮ್ಮ ತಾಯಿ ದೇವರ ನಾಮಗಳು ಹೇಳ್ಕೊಡೋರು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಭಜನೆಗಳು ಹಾಡೋದು ನಮ್ಮ ತಂದೆಯೂ ಕೂಡ ಗಾಯಕರು ನಮ್ಮ ತಾಯಿ ಕೂಡ ಗಾಯಕರು ನಮ್ಮ ತಾಯಿ ಟ್ರೈಂಡ್ ಸಿಂಗರ್ ಜೂನಿಯರ್ ಆಗಿತ್ತು ಅವ್ರದ್ದು ನನ್ನ ಮೊದಲನೇ ಗುರುನೇ ಕೊನೆ ಗುರು ನನ್ನ ತಾಯಿನೇ ಮತ್ತು ನನ್ನ ಸ್ಪೆಷಲಿಸ್ಟ್ ಮೆಡಿಸಿ ಒಂದು ಮೆಡಿಸನ್ ಅಂತಂದಾಗ ಏನಂದರೆ ಮೆಲೋಡಿ ನನಗೆ ಅದು ಜಾಸ್ತಿ ಬರ್ತಾ ಇರಲಿಲ್ಲ ನಾನು ಎಲ್ಲ ನೀವೆಲ್ಲ ಕೇಳಿದ ಹಾಗೆ ನಾನು ಆಲ್ಮೋಸ್ಟ್ ಇಂಟ್ರಡಕ್ಷನ್ ಸಾಂಗಲ್ಲೇ ಹಾಡಿರೋದು ಮೆಲೋಡಿಗಳು ಕಡಿಮೆ ಆಲ್ ತುಂಬ ಕಡಿಮೆನೇ ಅದರಲ್ಲಿ ಕೆಲವು ನನಗೆ ಅದನ್ನು ನಾನು ಅಷ್ಟು ಚೆನ್ನಾಗಿ ಹಾಡದೆ ಅದು ಸಿನಿಮಾದಲ್ಲಿ ಬಂತು ಅನ್ನೋದಕ್ಕೆ ಕಾರಣ ನಮ್ಮ ತಂದೆ ಏಕೆಂದರೆ ಜಾಸ್ತಿ ಮೆಲೋಡಿ ಸಾಂಗ್ಗಳನ್ನ ಕೇಳು ಅದನ್ನು ಹಾಡೋಕ್ಕೆ ಪ್ರಯತ್ನ ಪಡು ಸ್ವಲ್ಪ ಸಾಫ್ಟ್ ಮಾಡ್ಕೊ ವಾಯ್ಸ್ನ ಅದೆಲ್ಲ ಹೇಳ್ತಿದ್ದವರು ನಮ್ಮ ತಂದೆ ಏಕೆಂದರೆ ಒಂದು ದಿನ ಏನಾಗುತ್ತೆ ನಾನು ಡಿಗ್ರಿ ಮಾಡಬೇಕಾದ್ರೆ ಬಿ ಕಾಮ್ ಮಾಡಬೇಕಾದ್ರೆ ಶುರು ಮಾಡಿದ್ದೆ ಒಂದು ಎರಡು ಸೆಮಿಸ್ಟ್ರು ಎರಡನೇ ಮೂರನೇ ಸೆಮಿಸ್ಟ್ರ್ ಅಷ್ಟೊತ್ತಿಗೆ ಅಂದರೆ ಒಂದನೇ ಸೆಮಿಸ್ಟ್ರೂ ಬ್ಯಾಕ್ ಇತ್ತು ಎರಡನೇ ಸೆಮಿಸ್ಟ್ರೂ ಬ್ಯಾಕ್ ಇತ್ತು ಮೂರನೇ ಸೆಮಿಸ್ಟ್ರಿಗೂ ಬಂದಿದ್ದೆ ಏನಾಯಿತು ಅಂದರೆ ಒಂದು ದಿನ ಬಂದು ನಮ್ಮ ತಂದೆ ಕೇಳ್ತಾರೆ ನಾನು ಸಿಂಗರ್ ಆಗಬೇಕಾಗಿತ್ತು ಬಟ್ ನನ್ನ ಕಾರಣಾಂತರಗಳಿಂದ ಆಗಲಿಲ್ಲ ನೀನು ನನ್ನ ಆಸೆನ ಪೂರೈಸ್ತೀಯ ಅಂತ ಕೇಳಿದ್ರು ಅವತ್ತು ಒಂದಿನ ಆವತ್ತು ಅದನ್ನು ಸ್ವಲ್ಪ ಜೋಶಲ್ಲಿ ಒಂದು ನಮ್ಮ ನನ್ನ ತಂದೆಗೆ ಒಂದು ಮಾತು ಕೊಟ್ಟೆ ಮೂರು ತಿಂಗಳು ಕಾಲಾವಕಾಶ ಕೊಡಿ ಮೂರು ತಿಂಗಳಲ್ಲಿ ನಂದು ಒಂದು ಸಾಂಗ್ ರಿಲೀಸ್ ಆಗಲಿಲ್ಲ ಅಂದರೆ ಮತ್ತೆ ಬಂದು ಓದೋಕ್ಕೆ ಶುರು ಮಾಡ್ತೀನಿ ಅದಿಲ್ಲ ಅಂತಂದರೆ ನಾನು ನನ್ನ ಜರ್ನಿ ಇದ್ರ ಸಿನಿಮಾದಲ್ಲಿ ನಾನು ಶುರು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ನನ್ನ ಕುಟುಂಬದ ಸಪೋರ್ಟ್ ಸಂಪೂರ್ಣ ಇತ್ತು ಬೆಂಗಳೂರಿಗೆ ಬಂದೆ ನಾಗೇಂದ್ರ ಪ್ರಸಾದ್ ಅವ್ರ ಕಡೆಯಿಂದ ಒಂದು ಸಿನಿಮಾ ಕೂಡ ರಿಲೀಸ್ ಆಯಿತು ಮೆಘವೇ ಮೆಘವೇ ಯಾವುದು ನಾಗೇಂದ್ರ ಪ್ರಸಾದ್ ಅವರು ಅದೇ ರಿಯಾಲಿಟಿ ಶೋ ಮೂಲಕ ರಿಯಾಲಿಟಿ ಶೋ ಮೂಲಕ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಆರು ಇಪ್ಪತ್ತ್ಮೂರು ಎರಡು ಸಾವಿರದ ಆರಕ್ಕೆ ಒಂದು ಕರೆ ಬರುತ್ತೆ ರಾತ್ರಿ ಅಂದರೆ ನಾನು ಸ್ವಲ್ಪ ಕಿಂಡಲ್ಲೇ ಮಾಡ್ತಿದ್ದೆ ಯಾರ್ದಾದ್ರೂ ಕಾಲ್ ಬಂದ್ರೆ ಇವಾಗ ನಮ್ಮ ಹುಡುಗರೆಲ್ಲ ರೇಗಿಸ್ತಾರಲ್ಲ ಅಂದರೆ ಹಲೋಪ್ಪ ನಾನಪ್ಪ ನಾಗೇಂದ್ರ ಪ್ರಸಾದ್ ಅಂದರೆ ಹ್ಞೂ ನಾನು ಇನ್ನೊಬ್ಬರು ಯಾರ್ದು ಹೆಸರು ಅಂತ ನಟರದ್ದು ಯಾರ್ದು ಹೆಸರು ಹೇಳ್ದಂಗೆ ರೇ ಇಟ್ಬಿಟ್ಟೆ ಕಾಲು ಅಂದರೆ ನಾನು ಆಟ ಆಡ್ತಿದ್ದೆ ಆಟ ಆಡೋ ಮೂಡಲ್ಲಿದ್ದೆ ಈಚೆ ಕ್ರಿಕೆಟ್ ಏನು ಆಡ್ತಿದ್ದೆ ಹಂಗೆ ಬಂದಾಗ ಮತ್ತೆ ಫೋನ್ ಮಾಡಿ ನೋಡ್ತೀನಿ ಅದು ನಾಗೇಂದ್ರ ಪ್ರಸಾದ್ ಅವರೇ ಆಗಿದ್ದರು ಆವಾಗ ನೀನು ನಾಳೆ ಬೆಂಗಳೂರಿಗೆ ಬರಬೇಕು ಒಂದು ಸಾಂಗ್ ಹಾಡ್ತಿದ್ದೀಯ ಸಿನಿಮಾಗೆ ಅಂದ ತಕ್ಷಣ ಆ ಒಂದು ಜೋಶ್ ಇತ್ತಲ್ಲ ನಿಜವಾಗ್ಲೂ ನಮ್ಮ ತಂದೆ ಕೇಳ್ಕೊಂಡಿದ್ದಕ್ಕೂ ಇದು ದೇವ್ರದಿಂದ ದಯದಿಂದ ನೆರವೇರಿದ್ದಕ್ಕೂ ಒಂದು ಇಂಟ್ರ್ಲಿಂಕ್ ಆಯಿತು ಅಲ್ಲಿಂದ ನನ್ನ ಜರ್ನಿ ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರ್ ನಾನು ಯೂಶಲಾಗಿ ಎಲ್ಲ ಸಿಂಗರ್ಸ್ಗಳು ಬಂದಾಗ ಟ್ರ್ಯಾಕ್ ಸಿಂಗರ್ಸ್ ಆಗಿರ್ತಾರೆ ಕೋರಸ್ ಸಿಂಗರ್ಸ್ ಆಗಿರ್ತಾರೆ ಅಂದರೆ ಒಂದು ಬೇಸ್ ಬೇಸಿಂದ ಬಂದಿರ್ತಾರೆ ಬಟ್ ಏನೋ ಒಂದು ಲಕ್ ಅನ್ಸತ್ತೆ ಸಡನ್ನಾಗಿ ಫಸ್ಟು ಸಿನಿಮಾನೇ ನಾಗೇಂದ್ರ ಪ್ರಸಾದ್ ಅವರು ಸೋಲೋ ಇದು ವಾಯ್ಸ್ ವಾಯ್ಸು ಸಿನಿಮಾಗೆ ಅಂತಂದರೆ ಹುಡುಗಾಟ ಅಲ್ಲ ಅವಾಗ ನನ್ಗೆ ಇನ್ನೂ ಕ್ಯಾಸೆಟ್ ಇತ್ತು ಹೌದು ಹಾಂ ಕ್ಯಾಸೆಟ್ಸ್ ನನ್ನ ನೋ ನನ್ನ ನನಗಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ಕ್ಯಾಸೆಟ್ ಇದ್ದಾಗಲೂ ಕೂಡ ನಾನು ಒಬ್ಬ ಸಿಂಗರ್ ಆಗಿದ್ದೆ ಅನ್ನೋದು ನನಗೆ ಬಹಳ ಖುಷಿ ಇದೆ ಆದ್ದರಿಂದ ನಮ್ಮ ತಂದೆಗೆ ಒಂದು ಕಾನ್ಫಿಡೆನ್ಸ್ ಬಂತು ನನ್ನ ಮೇಲೆ ಹಾ ಮತ್ತು ನನ್ನ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಸಪೋರ್ಟ್ ಕೂಡ ಸಂಪೂರ್ಣವಾಗಿ ನನ್ನ ಮೇಲೆ ಬಂತು ಅಂದರೆ ಅವರು ನನ್ನ ಮೇಲೆ ನಂಬಿ ನನಗೆ ಅವಕಾಶ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಹಿಂತಿರುಗಿ ನೋಡಲಿಲ್ಲ ಇಲ್ಲಿವರೆಗೆ ದೇವ್ರದೇವ್ ಬಂದಿದ್ದೀನಿ